ವಿಜಯ್ ಮತ್ತೆ ವೀಣಾ ಬಡ ದಂಪತಿಗಳಾಗಿದ್ರು. ಅವರ ಒಂದು ಸಣ್ಣ ಮನೆ ಇತ್ತು. ಅದರ ಹೊರಗಡೆ ಒಂದು ಸಣ್ಣ ಕೆರೆ ಇತ್ತು. ಅಯ್ಯಯ್ಯ ವೀಣಾ, ನಡಿ ಮತ್ತೆ ಕೆಲಸಕ್ಕೆ ಹೋಗೋಣ. ಹಾ ನಡಿರಿ. ಅದಕ್ಕೂ ಮುಂಚೆ ನಾನು ನಿಮಗೆ ಏನೋ ಹೇಳಬೇಕು. ಏನ್ ಜಿ? ಹಾ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಬರೋದ್ರಲ್ಲಿದೆ. ಯಾರು? ಯಾರು ಅಂತ ಮಾತ್ರ ಗೊತ್ತಿಲ್ಲ, ಆದ್ರೆ ಅವರು ನಿಮ್ಮನ್ನ ಅಪ್ಪ ಅಂತ ಕರೀತಾರೆ, ಮತ್ತೆ ನನ್ನನ್ನ ಮಮ್ಮಿ. ಏನು? ನಿನ್ ತಾಯಿ ಆಗ್ತಾ ಇದೀಯಾ? ಹಾಗೂ ನಾನು ಅಪ್ಪ. ವೀಣಾ, ನಾನು ತುಂಬಾ ಖುಷಿಯಾಗಿದ್ದೀನಿ ಜಿ. ಇವತ್ತಿಂದ ನೀನು ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸ್ಬಿಡು. ಇಲ್ಲ ಇಲ್ಲ, ಐದು ತಿಂಗಳವರೆಗೂ ನಾನು ಕೆಲಸ ಮಾಡಬಹುದು. ಅಯ್ಯಯ್ಯೋ, ಆದ್ರೆ ನಿನಗೆ ಆರಾಮ ಬೇಕಮ್ಮ. ಅದೇನೋ ನಿಜನೇ, ಆದ್ರೆ ಈಗೇನ್ ಬೇಡ, ಹೊಟ್ಟೆ ಕಾಣಿಸೋಕ್ ಶುರುವಾಗತ್ತಲ್ಲ ಆಗ. ಆದ್ರೆ ನೆನಪಿರ್ಲಿ, ನೀನು ಯಾವುದೇ ಭಾರವಾದ ಕೆಲಸ ಮಾಡಬಾರ್ದು. ಹಾ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಹೇಳ್ಬೇಕು ಅಂದ್ರೆ ನಾನ್ ಮಾಡೋ ಕೆಲಸ ಕಾಫಿ ಕೀಳುದಷ್ಟೇ ಅಲ್ವಾ? ಸರಿ, ನನಗೆ ಹೇಳೋದಿಕ್ಕೆ ಆಗ್ತಾ ಇಲ್ಲ ನನಗೆ ಎಷ್ಟು ಖುಷಿಯಾಗಿದೆ ಅಂತ. ನಾನು ಕೂಡ. ವಿಜಯ್ ಮತ್ತೆ ವೀಣಾ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ವೀಣಾ ಕಾಫಿ ತೋಟದಲ್ಲಿ ಕಾಫಿನ ಕೀಳ್ತಾ ಇದ್ಲು, ಮತ್ತೆ ವಿಜಯ್ ಒಬ್ಬ ಸೇಲ್ಸ್ ಮ್ಯಾನ್ ಆಗಿದ್ದ. ಅವನು ಇಲ್ಲಿಂದ ಕಾಫಿನ ಕೊಂಡ್ಕೊಂಡು ಹಳ್ಳಿ ಹಳ್ಳಿಗ್ ಹೋಗಿ ಆ ಕಾಫಿನ ಮಾರ್ತಾ ಇದ್ದ. ಅರೆ ಅಣ್ಣ, ಇದು ಏಕದಮ್ ಒಳ್ಳೆ ಕಾಫಿ. ಒಂದ್ಸಲ ನಮ್ಮ ಕಂಪನಿಯ ಕಾಫಿಯನ್ನ ಖರೀದಿ ಮಾಡಿದ್ರೆ ನೀವು ಯಾವಾಗ್ಲೂ ಇದನ್ನೇ ಕುಡಿತೀರಾ ಜಿ. ಇನ್ನು ನೀನು ಇಷ್ಟ ಹೇಳ್ತಾ ಇದೀಯಾ ಅಂದ್ಮೇಲೆ ಅರ್ಧ ಕೆಜಿ ಕಾಫಿ ಪೌಡರ್ ಕೊಟ್ಟೆ ಬಿಡು, ಇದನ್ ತಗೊಳ್ಳಿ ಜಿ. ಇಡೀ ದಿನ ವಿಜಯ್ ಕಾಫಿನ ಮಾರಿ ಮಾರಿ ವಿಜಯ್ ಒಂದಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ವೀಣಾಗೆ ದಿನಗೂಲಿ ಸಿಗ್ತಾ ಇತ್ತು. ಅವರಿಬ್ರು ಸಂಪಾದನೆ ಮಾಡಿದ್ದನ್ನ ಒಟ್ಟುಗೂಡಿಸಿದ್ರೆ ಅವ್ರ ಮನೆ ಹೇಗೋ ನಡೀತಾ ಇತ್ತು. ಈಗಂತ ಅವರು ತುಂಬಾ ಖುಷಿಯಾಗಿದ್ರು, ಯಾಕಂದ್ರೆ ಅವ್ರ ಮನೆಗೆ ಒಂದು ಸಣ್ಣ ಮಗು ಬರ್ತಿದೆ ಅಂತ. ಅಯ್ಯಯ್ಯೋ ವೀಣಾ, ನಮಗೆ ಗಂಡಾಗ್ಬೋದಾ ಅಥವಾ ಹೆಣ್ಣು ಜಿ? ನಿಮಗೇನ್ ಬೇಕು? ನನಗಂತೂ ಒಂದು ಸುಂದರವಾಗಿರುವ ಮಗಳು ಬೇಕು, ಸೇಮ್ ನಿಮ್ ತರನೇ ಇರ್ಬೇಕು. ಮತ್ತೆ ನನಗೂ ಕೂಡ. ಒಂದ್ ವೇಳೆ ಗಂಡ್ಮಗು ಆದ್ರೆ ಪರವಾಗಿಲ್ಲ. ಗಂಡಾಗ್ಲಿ ಅಥವಾ ಹೆಣ್ಣು, ಅವರಿಬ್ರು ನಮ್ದೇ ಮಕ್ಕಳಲ್ವಾ? ವಿಜಯ್ ಮತ್ತೆ ವೀಣಾ ಮಗು ಬರೋದಕ್ಕೋಸ್ಕರ ಕಾಯ್ತಿದ್ರು. ಮುಂದೆ ಕೆಲವು ತಿಂಗಳವರೆಗೂ ವಿಜಯ್ ಮನೆ ಕೆಲ್ಸನೆಲ್ಲ ತಾನೇ ಮಾಡ್ತಿದ್ದ. ಅವನು ತನ್ನ ಹೆಂಡತಿನ ತುಂಬಾ ಚೆನ್ನಾಗ್ ನೋಡ್ಕೋತಿದ್ದ. ಕೊನೆಗೂ ಆ ದಿನ ಬಂದೇ ಬಿಡ್ತು. ವೀಣಾನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದ, ಮತ್ತೆ ವಿಜಯ್ ಮಗು ಹುಟ್ಟೋದಕ್ಕೋಸ್ಕರ ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತಿನ ನಂತರ ನರ್ಸ್ ಮಗುನ ಹೊರಗಡೆ ತರ್ತಾಳೆ. ಅಭಿನಂದನೆಗಳು, ನಿಮ್ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ವಿಜಯ್ ತನ್ನ ಮಗಳ ಮುಖನ ನೋಡಿ ಅವನ ಕಣ್ಣು ತುಂಬಿಕೊಳ್ಳುತ್ತೆ. ನಿಮ್ಮ ಹೆಂಡತಿ ಆರೋಗ್ಯ ಸರಿಯಾಗಿಲ್ಲ, ಅವ್ರ ದೇಹ ತುಂಬಾ ವೀಕ್ ಆಗೋಗಿದೆ. ಏನು? ನಮ್ಮಿಂದ ಏನಾಗತ್ತೋ ಅದನ್ನೆಲ್ಲ ನಾವು ಪ್ರಯತ್ನ ಪಡ್ತಿದೀವಿ. ನಾನು ವೀಣನ್ನ ಭೇಟಿ ಮಾಡಬಹುದಾ ಜಿ? ಹಾ. ವಿಜಯ್ ಒಳಗ್ ಹೋದಾಗ ವೀಣಾ ವೆಂಟಿಲೇಟರ್ ಅಲ್ಲಿ ಇದ್ಲು. ವೀಣಾ ನೋಡಿಲ್ಲಿ, ನನ್ ಮಗಳು ತುಂಬಾ ಚೆನ್ನಾಗಿದ್ದಾಳೆ, ಹೇಗೆ ನಮ್ಮಿಬ್ಬರಿಗೆ ಬೇಕಾಗಿತ್ತೋ ಹಾಗೆ. ಆದ್ರೆ ನಾನು ಇದನ್ನ ನೋಡ್ಕೋತೀನಿ ಅಂತ ಅನ್ನಿಸ್ತಿಲ್ಲ ನನ್ಗೆ. ಹಾಗೆಲ್ಲ ಹೇಳ್ಬೇಡ ವೀಣಾ. ನೀವೇ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅಷ್ಟನ್ನ ಹೇಳಿ ವೀಣಾ ಕಣ್ಮುಚ್ಚಿಬಿಡ್ತಾಳೆ. ವೀಣಾ ಒಂದು ಕಡೆ ವೀಣಾ ಶವ ಇದ್ರೆ ಇನ್ನೊಂದು ಕಡೆ ಹಸಿಗೂಸು. ವಿಜಯ್ ಖುಷಿನ ಅವನ ದುಃಖ ಮುಚ್ಚಾಕ್ಬಿಟ್ಟಿತ್ತು. ವಿಜಯ್ ತನ್ನ ಹೆಂಡತಿಯ ಕ್ರಿಯಾಕ್ರಮ ಮಾಡಿ ವಾಪಸ್ ಮನೆಗ್ ಬಂದ. ಈಗ ಅವನ್ ತಲೆ ಮೇಲೆ ಒಂದು ಸಣ್ಣ ಮಗುವಿನ ಜವಾಬ್ದಾರಿ ಇತ್ತು. ನಿನ್ನ ಅಮ್ಮ ನಮ್ಮಿಬ್ರನ್ನ ಅನಾಥರಾಗಿ ಮಾಡಿ ಹೋಗ್ಬಿಟ್ಲು, ಆದ್ರೆ ನೀನು ಚಿಂತೆ ಮಾಡ್ಬೇಡ ಮಗು, ನಾನು ನಿನಗೆ ಜೀವನದ ಎಲ್ಲ ಖುಷಿಯನ್ನ ಕೊಡ್ತೀನಿ ಮಗು. ಈಗ ಆ ಮಗುನೇ ವಿಜಯ್ ಜೀವನದ ಆಸರೆ ಆಗಿತ್ತು. ಎಷ್ಟೋ ದಿನ ಹೀಗೆ ಕಳೆದು ಹೋಗಿತ್ತು, ಆದ್ರೆ ವಿಜಯ್ ಮಾತ್ರ ಕೆಲ್ಸಕ್ಕೆ ಹೋಗಿರ್ಲಿಲ್ಲ.
ಅವನ ಹತ್ರ ಇದ್ದಂತ ಎಲ್ಲಾ ದುಡ್ಡು ಖಾಲಿ ಆಗೋಗಿತ್ತು. ಅಯ್ಯಯ್ಯೋ, ಇನ್ನಂತೂ ನಾನು ಕೆಲಸನ ಮಾಡಲೇಬೇಕು, ಇಲ್ಲಾಂದ್ರೆ ಮಗುಗೆ ಹಾಲು ಕೂಡ ಸಿಗಕ್ಕೆ ಆಗಲ್ಲ ಅಜ್ಜಿ. ಒಂದು ಕೈಯಲ್ಲಿ ಆ ಸಣ್ಣ ಮಗು, ಇನ್ನೊಂದು ಕೈಯಲ್ಲಿ ಕಾಫಿ ಬ್ಯಾಗ್ ಅನ್ನು ಹಿಡ್ಕೊಂಡು ವಿಜಯ್ ಹೊರಟ ಕಾಫಿನ ಮಾರೋದಿಕ್ಕೆ. ಅವನು ಹಳ್ಳಿ ಹಳ್ಳಿ ಸುತ್ತಿ ಸುತ್ತಿ ಕಾಫಿನ ಮಾರ್ತಾ ಇದ್ದ. ಅಯ್ಯಯ್ಯೋ ಅಣ್ಣ, ಕಾಫಿ ಬೇಕಾ? ಬೇಡಣ್ಣ, ಇವಾಗಂತೂ ಇದೆ, ನೀವು ಮುಂದಿನ ಸಲ ಬಂದಾಗ ಕೊಡಿ. ವಿಜಯ್ ಇನ್ನು ಎಷ್ಟೋ ಮನೆಗಳಿಗೆ ಹೋದ, ಆದ್ರೆ ಇವತ್ತು ಯಾರು ಕೂಡ ಅವನ ಕಾಫಿನ ಕೊಂಡ್ಕೊಳ್ಳಿಲ್ಲ. ಕೊನೆಗವನು ಸುಸ್ತಾಗಿ ಒಂದು ಮರದ ಕೆಳಗಡೆ ಬಂದು ಕೂತ್ಕೋತಾನೆ. ಆ ಮಗು ಪಾಪ ಅಳ್ತಿತ್ತು. ಅರೆರೆರೆರೆ, ಇವಾಗ ನಾನು ಏನ್ ಮಾಡ್ಲಿಜ್ಜಿ? ಮಗು ಎಷ್ಟೊತ್ತಿನಿಂದ ಹಸಿವಲ್ಲಿದೆ, ಇವಳಿಗೆ ಕುಡಿಯಕ್ ಹಾಲು ತಗೊಳಕ್ಕೂ ದುಡ್ಡಿಲ್ಲ ನನ್ನ ಹತ್ರ, ಎಂತ ತಂದೆ ನಾನು? ವಿಜಯ್ ದುಃಖಾನ ಕೇಳಿ ಒಬ್ಳು ಪರಿ ಅವನ ಹತ್ರ ಬರ್ತಾಳೆ. ವಿಜಯ್, ನೀನೊಬ್ಬ ತುಂಬಾ ಒಳ್ಳೆ ತಂದೆ, ನಿನ್ನ ಮಗಳು ನಿಜವಾಗ್ಲೂ ಅದೃಷ್ಟವಂತೆ. ನೀನ್ ತುಂಬಾ ದುಃಖ ಅನುಭವಿಸಿದ್ಯಾ ವಿಜಯ್? ಅಯ್ಯಯ್ಯೋ, ನನಗಂತೂ ಇವಳ ಹಸಿವನ್ನ ತಡೆಯೋದಕ್ಕೂ ಆಗ್ತಾ ಇಲ್ಲ ಅಜ್ಜಿ. ಆ ಪರಿ ಜಾದು ಮಾಡ್ತಾಳೆ, ಒಂದು ಹಾಲಿನ ಬಾಟ್ಲು ಅಲ್ಲಿಗೆ ಬರುತ್ತೆ. ಪರಿ ಆ ಹಾಲಿನ ಬಾಟಲ್ನ ವಿಜಯ್ ಕೊಡ್ತಾಳೆ. ವಿಜಯ್ ಆ ಕೂಡ್ಲೇ ಮಗುಗೆ ಹಾಲು ಕುಡಿಸ್ತಾನೆ. ಧನ್ಯವಾದ ಪರಿ, ನಿಮಗೆ ಲಕ್ಷ ಲಕ್ಷ ಧನ್ಯವಾದ. ನೀನ್ ತುಂಬಾ ದುಃಖ ಅನುಭವಿಸಿದ್ಯಾ ವಿಜಯ್, ಇನ್ನು ಸಾಕು. ಪರಿ ಜಾದು ಮಾಡ್ತಾಳೆ. ಆ ಕೂಡ್ಲೇ ಅವರು ವಿಜಯ್ ಮನೆ ಎದುರುಗಡೆ ಬಂದ್ ನಿಲ್ತಾರೆ. ಪರಿ ತನ್ನ ದಂಡನ ತಿರುಗಿಸ್ತಾಳೆ. ಆ ಒಂದು ಸಣ್ಣ ಮನೆ ದೊಡ್ಡ ಅರಮನೆಯಾಗಿ ಬದಲಾಗೋಗುತ್ತೆ. ಈ ಕೆರೆ ಯಾರ್ದು? ಇದು ನಮ್ದು. ಇದನ್ನ ನಮ್ಮ ಅಜ್ಜ ಮಾಡಿಸಿದ್ರು. ಒಳ್ಳೇದಾಯ್ತು. ನಿನ್ನ ಬ್ಯಾಗ್ ಅಲ್ಲಿ ಎಷ್ಟು ಕಾಫಿ ಇದೆಯೋ ಅದನ್ನೆಲ್ಲ ಆ ಕೆರೆಗೆ ಹಾಕ್ಬಿಡು. ಆದ್ರೆ ಯಾಕೆ ಹಾಕೋ ಹೇಳ್ತೀನಿ. ವಿಜಯ್ ಎಲ್ಲಾ ಕಾಫಿನೂ ಆ ಕೆರೆ ಒಳಗಡೆ ಹಾಕ್ಬಿಡ್ತಾನೆ, ಮತ್ತೆ ಪರಿ ಜಾದು ಮಾಡ್ತಾಳೆ, ಆ ಕೆರೆ ಕುದಿಯೋಕ್ ಶುರುವಾಗತ್ತೆ. ಈಗ ನೀನು ಎಲ್ಲೂ ಹೋಗೋ ಅಗತ್ಯ ಇಲ್ಲ ವಿಜಯ್. ಈಗ ನೀನು ಈ ಕಾಫಿನ ಮಾರಿ ದುಡ್ಡನ್ನ ಸಂಪಾದನೆ ಮಾಡು. ಈ ಕಾಫಿ ಕೆರೆ ಯಾವತ್ತಿಗೂ ಖಾಲಿ ಆಗೋದಿಲ್ಲ. ಇನ್ ಮುಂದೆ ನೀನು ನಿನ್ ಮಗಳನ್ನ ಚೆನ್ನಾಗ್ ನೋಡ್ಕೋಬಹುದು. ಧನ್ಯವಾದ ಜಿ. ಪರಿ ಅಲ್ಲಿಂದ ಹೊರಟೋಗ್ತಾಳೆ. ವಿಜಯ್ ಆ ಕೆರೆ ಪಕ್ಕದಲ್ಲೇ ಮಗುಗೆ ಒಂದು ತೊಟ್ಲನ್ನ ಹಾಕ್ತಾನೆ. ಆಮೇಲೆ ಒಂದು ಟೇಬಲ್ ಹಾಕೊಂಡು ಕೆರೆಯಿಂದ ಕಾಫಿ ಮಾರಕ್ ಶುರು ಮಾಡ್ತಾನೆ. ನಮಗೂ ಕೊಡು. ನಂಗೂ ಕೂಡ. ಇದಂತೂ ಚಮತ್ಕಾರ ಆಗೋಯ್ತು. ನನಗೂ ಕೊಡು. ವಿಜಯ್ ಪ್ರತಿಯೊಬ್ಬರಿಗೂ ಕಾಫಿನ ಕೊಡ್ತಾ ಇದ್ದ. ಕಾಫಿ ಕುಡಿತಿದ್ದ ಹಾಗೆ ಜನಗಳಲ್ಲಿದ್ದಂತ ಕಾಯಿಲೆ ಕೂಡ ಮಾಯ ಆಗ್ತಿತ್ತು. ನನ್ ಹೊಟ್ಟೆ ನೋವೆಲ್ಲ ಕಾಣೆ ಆಗೋಯ್ತು. ನನ್ ಮುರ್ದೋಗಿರೋ ಮೂಳೆ ಸರಿಯಾಗೋಯ್ತು. ಇದಂತೂ ಚಮತ್ಕಾರದ ಕಾಫಿ. ಮತ್ತಿನ್ನೇನು, ಜನಗಳು ತುಂಬಾ ದೂರದ ಊರಿಂದ ಕೆರೆ ಕಾಫಿಲಿರೋ ಕಾಫಿ ಕುಡಿಯೋದಿಕ್ಕೆ ಬರ್ತಾ ಇದ್ರು. ಮತ್ತೆ ಜನಗಳು ತಮ್ಮ ಇಚ್ಛೆಯಿಂದ ವಿಜಯ್ಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಕೊಡ್ತಾ ಇದ್ರು. ಆ ದುಡ್ಡಿಂದ ವಿಜಯ್ ಒಂದು ಅನಾಥಾಶ್ರಮ ಕಟ್ಟಿಸ್ತಾನೆ. ಅವನು ಇನ್ನು ಅನಾಥ ಹೆಂಗಸರು ಮಕ್ಕಳಿಗೆ ಆಶ್ರಯನಾಗಿದ್ದ. ಕೊಡಿ ಅಣ್ಣ, ಆ ಮಗುನ ನಾನ್ ನೋಡ್ಕೋತೀನಿ. ಬೇಡ, ನನಗ್ ಕೊಡಿ. ನೀವಿಬ್ರು ಒಟ್ಟಿಗೆ ಸೇರಿ ನೋಡ್ಕೊಳ್ಳಿ. ವಿಜಯ್ ಖುಷಿಯಾಗಿದ್ದ. ನೀನು ಹೋದ್ಮೇಲೆ ಯೋಚನೆ ಮಾಡ್ತಾ ಇದ್ದೆ ಮಗಳಿಗೆ ತಾಯಿ ಪ್ರೀತಿ ಹೇಗ್ ಸಿಗುತ್ತೆ ಅಂತ. ಆದ್ರೆ ನೋಡು, ಪರಿಯ ಜಾದುಯಿಂದ ಹಾಗೂ ಈ ಕಾಫಿಯ ನದಿಯಿಂದ ಇವತ್ತು ಎಲ್ಲ ಬಂಜೆ ತಾಯಿಯಂದಿರು ಅವಳ ತಾಯಿ ಆಗಿದ್ದಾರೆ. ಇವಾಗ ನನಗೆ ನಂಬಿಕೆ ಇದೆ, ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ತೀನಿ ಅಂತ. ಕೆರೆಲಿದ್ದಂತ ಕಾಫಿನ ಮಾರಿ ಮಾರಿ ವಿಜಯ್ ತನ್ನ ಮನೆ ಜೊತೆಗೆ ಇನ್ನು ಎಷ್ಟೋ ಜನಕ್ಕೆ ಒಂದು ಆಶ್ರಯನಾಗಿದ್ದ.